ಗುರು ಚರಣಗಳಿಗೆ ನನ್ನ ಗೌರವಪೂರ್ಣವಾದಂಥ ಪ್ರಣಾಮಗಳು. ಎಲ್ಲ ಹಿರಿಯರು, ತಾಯಂದಿರು ಮತ್ತು ಕಲಾಸಕ್ತರಿಗೆ ನನ್ನ ನಮಸ್ಕಾರಗಳು. ಸಾಣೆಹಳ್ಳಿಗೆ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ಕಲಾಭಿಮಾನಿಗಳಿಗೆ ಮತ್ತು ಅಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಶಿವಸಂಚಾರ ತಂಡದ ರೂವಾರಿಗಳಾದಂಥ ಪಂಡಿತಾರಾಧ್ಯ ಸ್ವಾಮೀಜಿಗಳಿಗೆ ನಾನು ವಿಶೇಷವಾಗಿರುವಂಥ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತೇನೆ. ಭಾರತದ ಉದ್ದಗಲಕ್ಕೆ ಅನೇಕ ಗುರುಪೀಠಗಳಿದ್ದಾವೆ, ಅನೇಕ ಆಧ್ಯಾತ್ಮಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂಘಟನೆಗಳಿದ್ದಾವೆ, ಮಠಗಳಿದ್ದಾವೆ. ಆದರೆ ರಂಗಭೂಮಿಗೋಸ್ಕರ, ಕಲೆಗೋಸ್ಕರ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಇಡೀ ರಾಷ್ಟ್ರದಲ್ಲಿ ಒಂದು ಅತ್ಯುತ್ತಮ ಕಲಾತಂಡವನ್ನು ಕಟ್ಟುವಂಥ ಕೆಲಸದಲ್ಲಿ ಕಳೆದ ಎರಡು ದಶಕಗಳಿಗಿಂತ ಹೆಚ್ಚು ಕಾಲ ಶ್ರಮವಹಿಸಿ ಅದನ್ನು ಭಾರತದ ಒಂದು ಪ್ರಸಿದ್ಧ ಪ್ರಖ್ಯಾತ ಕಲಾತಂಡವನ್ನಾಗಿ ರೂಪಿಸುವಂತಲ್ಲಿ ಇದುವರೆಗೆ ದುಡಿದಿರತಕ್ಕಂಥ ಎಲ್ಲ ಮಹನೀಯರಿಗಳಿಗೂ ಕೂಡ ನನ್ನ ಅಭಿನಂದನೆಗಳು. ವಿಶೇಷವಾಗಿ ನನ್ನ ಸನ್ಮಿತ್ರರಾಗಿದ್ದಂಥ ದಿವಂಗತ ಸಿ ಜಿ ಕೃಷ್ಣಸ್ವಾಮಿಯವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳೋದು ಸೂಕ್ತ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ. ಕಲೆ, ಸಾಹಿತ್ಯ, ರಂಗಭೂಮಿ, ಈ ತ್ರಿವೇಣಿ ಸಂಗಮ ಸಾಣೆಹಳ್ಳಿಯಲ್ಲಿ ಆಗ್ತಾ ಇರುವಂಥದ್ದು, ಇದಕ್ಕೆ ಸಹಸ್ರಾರು ಜನ ಬಂದು ಭಾಗವಹಿಸಿರುವಂಥದ್ದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ನಾಡಿನ ಜನತೆಯಲ್ಲಿ ಕಲೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ರಂಗಭೂಮಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಅಭಿಮಾನ ಮತ್ತು ಒಲವು ಇರುವಂಥದ್ದು, ಅದಕ್ಕೆ ಬೇಕಾಗಿರುವಂಥ ಭೂಮಿಕೆಯನ್ನು ಕಲ್ಪಿಸಿಕೊಡುವಂಥದ್ರಲ್ಲಿ ಪೂಜ್ಯ ಶ್ರೀಗಳು ಮಾಡಿರುವಂಥ ಕೆಲಸ ಅಭಿನಂದನಾರ್ಹವಾಗಿರ್ತಕ್ಕಂಥದ್ದು. ಮತ್ತು ಶ್ರೀ ಪೂಜ್ಯ ಶ್ರೀಗಳು ಕಳೆದ ಕೆಲವು ವರ್ಷಗಳ ಹಿಂದೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಕಲ್ಯಾಣ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇಡೀ ಕರ್ನಾಟಕದ ಜನತೆಗೆ ಕಲ್ಯಾಣದ ಸಂದರ್ಭದ ಘಟನಾವಣೆಗಳನ್ನು ನೆನಪು ಮಾಡಿಕೊಡೋದ್ರ ಜೊತೆ ಜೊತೆಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಒಂದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಅದಕ್ಕೆ ಗಳಿಸೋದ್ರ ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾಟಕದ ಕಾರ್ಯಕ್ರಮ ನೀಡೋದ್ರ ಜೊತೆಗೆ ಬಸವಾದಿ ಶರಣರ ತತ್ವಗಳನ್ನು ನಾಡಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಅಭೂತಪೂರ್ವವಾದಂಥ ಕೆಲಸವನ್ನು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮಾಡಿದಂಥ ಯಾರಾದರೂ ಒಬ್ಬರು ಸ್ವಾಮೀಜಿ ಇದ್ದರೆ ಅದು ಪಂಡಿತಾರಾಧ್ಯ ಸ್ವಾಮಿಗಳು. ಆ ಕಾರ್ಯಕ್ರಮದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಭಾಗವಹಿಸುವಂಥ ಅವಕಾಶ ನನಗೂ ಸಿಕ್ಕಿತ್ತು. ಅದರಿಂದಾಗಿ ಇಡೀ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಸವ ತತ್ವಗಳ ವಿಚಾರದಲ್ಲಿ, ಶರಣರ ತತ್ವಗಳ ವಿಚಾರದಲ್ಲಿ ಜಾಗೃತಿ ಮೂಡುವಂಥ ಕೆಲಸ ಆಯಿತು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಬೇಕಾಗಿರ್ತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲೇಬೇಕಾದಂಥ ಮತ್ತೊಂದು ವಿಷಯ ಅಂತೇಳಂದರೆ, ಬಸವಾದಿ ಶರಣರ ತತ್ವಗಳನ್ನು, ವಿಚಾರಗಳನ್ನು ವೇದಿಕೆಗೆ ಮಾತ್ರ ಸೀಮಿತಗೊಳಿಸಿಕೊಳ್ತಿರುವಂಥ ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲೂ ಕೂಡ ಬಸವಾದಿ ಶರಣರ ತತ್ವಗಳನ್ನು, ಸಿದ್ಧಾಂತಗಳನ್ನು ಪ್ರತಿನಿಧಿಸುವ, ಪ್ರತಿಪಾದಿಸುವ ಮತ್ತು ಭಕ್ತರಿಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಕಳೆದ ತಿಂಗಳು 15ನೇ ತಾರೀಕು ಒಂದು ನಿರ್ಧಾರವನ್ನು ಮಾಡಿ 1 ತಿಂಗಳ ಕಾಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾಟಕದ ತರಬೇತಿಯನ್ನು ಮಾಡಿ ಈಗ 15ನೇ ತಾರೀಕು ಒಂದೇ ದಿವಸ ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲೂ ಕೂಡ ಶಿವಶರಣರ ಸಂದೇಶವನ್ನು ಬೀರುವಂಥ ನಾಟಕಗಳು ಏಕಕಾಲದಲ್ಲಿ ಪ್ರದರ್ಶನಗೊಳ್ತಾ ಇರತಕ್ಕಂಥದ್ದು ಬಹುತೇಕ ಕರ್ನಾಟಕದ ಮತ್ತು ಭಾರತದ ಇತಿಹಾಸದಲ್ಲಿ ಒಂದು ಸಿದ್ಧಾಂತದ ಬಗ್ಗೆ ಕೈಗೊಳ್ತಾ ಇರತಕ್ಕಂಥ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಪ್ರಯೋಗ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಎಲ್ಲ ಶರಣತತ್ವ ಪಾಲಕರ ಪರವಾಗಿ ಪೂಜ್ಯ ಶ್ರೀಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಇದು ಯಶಸ್ವಿ ಆಗಲಿಕ್ಕೆ ನಾಡಿನ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಶ್ರಮವಹಿಸಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತಿನ ವಿಷಯ ಸಾಂಸ್ಕೃತಿಕ ಪ್ರಜಾಪ್ರಭುತ್ವ ಅಥವಾ ಸಾಂಸ್ಕೃತಿಕ ರಾಜಕಾರಣ ಅನ್ನೋ ವಿಷಯವನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದಕ್ಕೆ ಕಾರಣ ಅಂತೇಳೆಂದರೆ, ಸಂಸದೀಯ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರುವಂಥ ನಮ್ಮ ರಾಷ್ಟ್ರದಲ್ಲಿ ಇಡೀ ಪ್ರಪಂಚದ ವಿಶ್ವಸಂಸ್ಥೆಯ ಸದಸ್ಯರಾಗಿರುವಂಥ 93 ರಾಷ್ಟ್ರಗಳ ಪೈಕಿ ಸುಮಾರು 120 ರಾಷ್ಟ್ರಗಳು ಸಂಸದೀಯ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರತಕ್ಕಂಥ ರಾಷ್ಟ್ರಗಳಿದ್ದಾವೆ. ಪ್ರಜಾಪ್ರಭುತ್ವ ಅಂತಂದರೆ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಇದೆ ಅಮೇರಿಕದಂಥ ಮಾದರಿಯಲ್ಲಿ, ಸಂಸದೀಯ ಪ್ರಜಾಪ್ರಭುತ್ವ ನಮ್ಮ ರಾಷ್ಟ್ರವೂ ಸೇರಿದಾಗೆ
ಅನೇಕ ರಾಷ್ಟ್ರಗಳು ಸಂಸದೀಯ ಪ್ರಜಾಪ್ರಭುತ್ವವನ್ನು ಕೂಡ ಒಪ್ಪಿಕೊಂಡು ಆ ನಿಟ್ಟಿನಲ್ಲಿ ಹಲವಾರು ದಶಕಗಳಿಂದ ಶತಮಾನಗಳಿಂದ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾವೆ. ಆದರೆ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ, ಸಂಸದೀಯ ಪ್ರಜಾಪ್ರಭುತ್ವ ಜೊತೆಗೆ ಸಾಂಸ್ಕೃತಿಕ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿ ಹೇಳ್ತದೆ. ಸಾಮಾನ್ಯವಾಗಿ ರಾಜಕಾರಣ ಅಂತೇಳಂದರೆ, ಚುನಾವಣಾ ವ್ಯವಸ್ಥೆ ಅಂತೇಳಂದರೆ, ಇದರಲ್ಲಿ ಬರೀ ರಾಜಕಾರಣಿಗಳು ಭಾಗವಹಿಸ್ತಾರೆ, ರಾಜಕೀಯ ಪಕ್ಷಗಳು ಭಾಗವಹಿಸ್ತವೆ, ಮತ್ತು ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು 5 ವರ್ಷಕ್ಕಂತ ನಡೆಯುವ ಚುನಾವಣೆಯಲ್ಲಿ ಗೆಲುವು ಅಥವಾ ಸೋಲಿನ ಮುಖಾಂತರ ಸರ್ಕಾರ ರಚನೆ ಮಾಡುವ ಅಥವಾ ಪ್ರತಿಪಕ್ಷವಾಗಿ ಕೆಲಸ ಮಾಡುವಂಥ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತದೆ. ಜನಸಾಮಾನ್ಯರು, ಮತದಾರರಾಗಿರ್ತಕ್ಕಂಥವ್ರು 5 ವರ್ಷಕ್ಕೊಂದ್ಸರ್ತಿ ಓಟ್ ಹಾಕೋದ್ರ ಮುಖಾಂತರ ತಮ್ಮ ತೀರ್ಮಾನಗಳನ್ನು ಕೊಡ್ತಾರೆ. ಇದು ಸಂಸದೀಯ ಅಥವಾ ಒಂದು ಪ್ರಜಾಪ್ರಭುತ್ವದ ಗುಣಲಕ್ಷಣಗಳು ಅಂತ ಸಾಮಾನ್ಯವಾಗಿ ತಿಳಿದಿರುವಂಥ ಅಂಶ. ಆದರೆ ಒಂದು ದೇಶದ ರಾಜಕಾರಣ ಮತ್ತು ಸಂಸದೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂತೇಳಂದರೆ, ರಾಜಕಾರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳ ಹೊರತಾಗಿ ಕೂಡ ಸಮಾಜ ಒಂದು ದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಆ ಸಮಾಜ ಪಾತ್ರ ವಹಿಸುವಂಥ ಕೆಲಸದಲ್ಲಿ ಅನೇಕ ಜನರು ಅದರಲ್ಲಿ ಪಾತ್ರವಹಿಸ್ತಾರೆ. ರೈತರು ಅದರಲ್ಲಿ ಪಾತ್ರವಹಿಸ್ತಾರೆ, ಶಿಕ್ಷಣ ತಜ್ಞರು ಅದರಲ್ಲಿ ಪಾತ್ರವಹಿಸ್ತಾರೆ, ಅನೇಕ NGOಗಳು ಕೂಡ ಅದರಲ್ಲಿ ಪಾತ್ರವಹಿಸ್ತವೆ, ಅನೇಕ ಸಾಂಸ್ಕೃತಿಕ ಸಂಘಟನೆಗಳು ಕೂಡ ಪಾತ್ರವಹಿಸ್ತವೆ. ಸಾಹಿತ್ಯ, ರಂಗಭೂಮಿ, ಸಿನಿಮಾ, ಕಲೆ ಮತ್ತಿತರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳು ಕೆಲಸ ಮಾಡುವಂಥ ಸಂದರ್ಭದಲ್ಲೂ ಅವರು ಕೂಡ ಪಾತ್ರವಹಿಸ್ತಾರೆ. ಈಗ ಇಲ್ಲಿ ಶಿವಸಂಚಾರದ ನಾಟಕ ನಡೀತದೆ. 1 ವಾರ 10 ದಿವಸಗಳ ಕಾಲ ಇಲ್ಲಿ ನಿರಂತರವಾಗಿ ರಂಗ ಪ್ರಯೋಗಗಳು ನಡೀತವೆ. ಇಲ್ಲಿ ಪ್ರತಿಯೊಂದು ನಾಟಕಗಳಲ್ಲೂ ಕೂಡ ಒಂದು ಸಂದೇಶ ಇರ್ತದೆ. ಸಹಸ್ರಾರು ಜನ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥವ್ರು ನೋಡ್ತಾರೆ. ಅದರಲ್ಲಿ ನೋಡಿದಂಥವರಿಗೆ ಒಂದು ಸಂದೇಶ ಇರ್ತದೆ, ಒಂದು ಅಭಿಪ್ರಾಯ ರೂಪಣೆ ಆಗ್ತದೆ, ಮತ್ತು ಅವರು ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಅನೇಕ ಅವಕಾಶಗಳು ಮತ್ತು ಸಂದರ್ಭಗಳು ಅದರ ಮುಖಾಂತರ ಕೂಡ ಒದಗಿ ಬರ್ತದೆ. ಅದೇ ರೀತಿ ಸಾಹಿತ್ಯ ರಚನೆ ಮಾಡುವಂಥವರು ಕೂಡ ಅನೇಕ ರೀತಿಯ ಕವನಗಳಿರ್ಬೋದು ಅಥವಾ ಕಾದಂಬರಿಗಳಿರ್ಬೋದು, ಕಥೆಗಳಿರ್ಬೋದು, ಜೀವನ ಚರಿತ್ರೆಗಳಿರ್ಬೋದು, ಈ ರೀತಿ ಅನೇಕ ರೀತಿಯ ಸಾಹಿತ್ಯ ಪ್ರಕಟಣೆಗಳು ಕೂಡ ಆಗ್ತವೆ. ಅದೆಲ್ಲದರಲ್ಲೂ ಕೂಡ ಒಂದು ಸಂದೇಶ ಜನರಿಗೆ ಹೋಗಿ ಜನರು ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ನಾನು ಕೆಲವು ಉದಾಹರಣೆಗಳನ್ನ ಮಾತ್ರ ಕೊಡಲಿಕ್ಕೆ ಬಯಸ್ತೇನೆ. ನಾನು ರಂಗಭೂಮಿ ಕ್ಷೇತ್ರವನ್ನೇ ಮೊದಲನೇದಾಗಿ ತೆಗೆದುಕೊಳ್ಳೋದಾದರೆ, ನಾವು ವಿದ್ಯಾರ್ಥಿಗಳಾಗಿದ್ದಂಥ ಸಂದರ್ಭದಲ್ಲಿ, ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅವತ್ತಿನ ಪ್ರಸಿದ್ಧ ವೃತ್ತಿ ರಂಗಭೂಮಿಯ ಕಲಾವಿದರು ಅಂತೇಳಿದ್ರೆ ಮಾಸ್ಟರ್ ಹಿರಣ್ಣಯ್ಯನವರು. ಮಾಸ್ಟರ್ ಹಿರಣ್ಣಯ್ಯನವರು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ, 100,000-1,000 ಪ್ರದರ್ಶನಗಳನ್ನು ಕಂಡಿರ್ತಕ್ಕಂಥ ನಾಟಕ ಅಂದರೆ ಲಂಚಾವತಾರ ಮತ್ತು ಭ್ರಷ್ಟಾಚಾರ ನಾಟಕಗಳು ಭಾಳ ವಿಶ್ವಮಾನ್ಯತೆಯನ್ನು ಪಡೆದುಕೊಟ್ಟ ಮಟ್ಟಿಗೆ ಅಷ್ಟು ಜನಪ್ರಿಯತೆಯನ್ನು ಪಡೆದಿತ್ತು. ಅಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ವೇದಿಕೆಗೆ ಬಂದ ತಕ್ಷಣ ಒಂದು ಸಂದೇಶವನ್ನು ಕೊಡ್ತಾ ಇದ್ರು. ಅವರು ನಾ ವೇದಿಕೆಗೆ ಬಂದು ಅವರ ಪಾತ್ರವನ್ನು ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳ್ತಾ ಇದ್ರು. ದುಡ್ಡು ಕೊಟ್ಟು ಟಿಕೆಟನ್ನು ತೆಗೆದುಕೊಂಡು ಈ ನಾಟಕ ನೋಡಲಿಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ಅನ್ನದಾತರಿಗೆ ಸಾಷ್ಟಾಂಗ ಪ್ರಣಾಮಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅದರಲ್ಲಿ ಪರೋಕ್ಷವಾಗಿ ಯಾರ್ಯಾರು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಪ್ರಭಾವಿಗಳಿರ್ಬೋದು, ಯಾರು ಪಾಸ್ ತಗೊಂಡು ಒಳಗೆ ಬಂದಿರ್ತಾರಲ್ಲ ನಾಟಕ ನೋಡೋಕ್ಕೆ, ಅವರಿಗೊಂದು ಎಚ್ಚರಿಕೆಯ ಸಂದೇಶ ಹೋಗ್ತಾ ಇತ್ತು. ಯಾಕೆಂದರೆ ಟಿಕೆಟ್ ತಗೊಂಡ್ರಿಂದಲೇ ನನ್ನ ಜೀವನ ನಡೀತಾ ಇರುವಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ರು. ಅದೇ ರೀತಿ ಅನೇಕ ಇಂಥ ನಾಟಕಗಳನ್ನ ಬೇಕಾದಷ್ಟು ಉದಾಹರಿಸ್ಬೋದು. ಆದರೆ ಸಮಯದ ನಿರ್ಬಂಧ ಇರೋ ಕಾರಣಕ್ಕೆ ರಂಗಭೂಮಿ ಇಡೀ ನಮ್ಮ ಸಾರ್ವಜನಿಕ ಬದುಕಿನ ಮೇಲೆ ಉಂಟು ಮಾಡಿರ್ತಕ್ಕಂಥ ಪರಿಣಾಮಗಳನ್ನು ಅನೇಕ ಉದಾಹರಣೆಗಳ ಮುಖಾಂತರ ಉದಾಹರಿಸ್ಲಿಕ್ಕೆ ಸಾಧ್ಯ ಇದೆ. ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ರಂಗಭೂಮಿ ಭಾರತದ ಪ್ರಜಾಪ್ರಭುತ್ವವನ್ನು, ಸಂಸದೀಯ ಪ್ರಜಾಪ್ರಭುತ್ವವನ್ನು ಜೀವಂತವಾಗಿಡೋದ್ರಲ್ಲಿ ಮತ್ತು ಜನರನ್ನು ಜಾಗೃತಿಯಾಗಿಡುವಂಥದ್ರಲ್ಲಿ ದೊಡ್ಡದಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಬೇಕಾದಷ್ಟು ಒಳ್ಳೆಯ ಸಂದೇಶಗಳನ್ನ ಸಾರುವಂಥ ಸಿನಿಮಾಗಳು ಬಂದು ಹೋಗಿದ್ದಾವೆ. ಇತ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರವನ್ನು ನೋಡಿದಂಥ ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಒಳ್ಳೆಯ ಸಂದೇಶವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ, ತಮ್ಮ ಬದುಕಿನಲ್ಲಿ ಸುಧಾರಣೆ ಮಾಡಿಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳ ಉದ್ದಕ್ಕೂ ಕೂಡ ಕೊಟ್ಕೊಂಡು ಹೋಗ್ಬೋದು. ಇತ್ತೀಚೆಗೆ ಭಾಳ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥ ಕಾಂತಾರ ಸಿನಿಮಾದ ಬಗ್ಗೆಯೂ ಕೂಡ ದೊಡ್ಡದಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ದೈವಗಳ ಬಗ್ಗೆ ಮತ್ತು ವೈದಿಕ ಸಂಪ್ರದಾಯಗಳ ಬಗ್ಗೆ ಹುಟ್ಟು ಹಾಕ್ತಕ್ಕಂಥ ಕೆಲಸವನ್ನು ಅದು ಮಾಡಿದೆ. ಈಗ ನಮ್ಮ ಭಾಗದಲ್ಲಿ ಮಲೆನಾಡು ಮತ್ತು ನಮ್ಮ ಸಚಿವರು ಕರಾವಳಿ ಭಾಗದವರು, ಅವರು ನಮ್ಮ ಜನಪ್ರತಿನಿಧಿನೂ ಕೂಡ, ನಮ್ಮ ಭಾಗದಲ್ಲಿ ಕೋಲ ಮತ್ತೊಂದು ಇದು ನಿರಂತರವಾಗಿ ನಡೀತಲೇ ಇರ್ತದೆ. ನಮ್ಮ ತೋಟದಲ್ಲೂ ಕೂಡ 2 ವರ್ಷಕ್ಕೊಂದ್ಸರ್ತಿ ಕೋಲ ಮಾಡುವಂಥ ಕೆಲಸವನ್ನು ಈಗಲೂ ನಾವು ಮಾಡ್ತೇವೆ.
ಆ ಸಂದರ್ಭದಲ್ಲಿ ಈಗ ಎಲ್ಲೇ ಹೋಗಲಿ, ಇತ್ತೀಚೆಗೆ ನಾನು ಕುಟುಂಬದ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಎದುರು ಸಿಕ್ಕಿದವರು ಮೊದಲನೇ ಕೇಳುವಂಥ ಪ್ರಶ್ನೆ, ಕಾಂತಾರ ಸಿನಿಮಾ ನೋಡಿದ್ರ ಅಂತ. ಏನಪ್ಪ ಇದು, ಏನು ಕಾಂತಾರ, ನಾನು ಸಿನಿಮಾ ನೋಡಿ ಭಾಳ ವರ್ಷಗಳಾಯಿತು ನೋಡಿಲ್ಲ. ಅಯ್ಯೋ ನೋಡಬೇಕಿತ್ತು, ನಮ್ಮ ಊರಿನಲ್ಲಿ ನಡೆಯುವಂಥ ಕೋಲದ ಥರನೇ ಆ ಕೋಲನ್ನು ಕೂಡ ಇದೆ, ಅದರಲ್ಲಿ ಭಾಳ ಸಂದೇಶ. ಹಾಗೆ ಒಂದು ನಮ್ಮ ಶ್ರೀಮತಿಯವರ ಅಕ್ಕ ಒಬ್ಬರು 40 ವರ್ಷದಿಂದ ಯಾವ ಸಿನಿಮಾನು ಕೂಡ ನೋಡಿರಲಿಲ್ಲ, ಅವರು ಕಾಂತಾರ ಹೋಗಿ ನೋಡ್ಬಂದು ನೀನು ಯಾಕೆ ನೋಡಿಲ್ಲ ಇನ್ನು ಅಂತೇಳಿ ಕೇಳಿದರು. ಈ ರೀತಿ ಒಂದು ಸಿನಿಮಾವೂ ಕೂಡ ಜನಗಳ ಮೇಲೆ ದೊಡ್ಡದಾಗಿರ್ತಕ್ಕಂಥ ಪರಿಣಾಮ ಬೀರಿ ಸಂದೇಶ ಕೊಡುವಂಥ ಕೆಲಸ ಮಾಡ್ತದೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷ ಮಾಡೋದಕ್ಕಿಂತ ಕಡಿಮೆ ಇರತಕ್ಕಂಥದ್ದಲ್ಲ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಂತೂ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಬರೇ ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಸಾಹಿತ್ಯ ವಲಯ ದೊಡ್ಡದಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ಇದರ ಒಂದೆರಡು ಉದಾಹರಣೆಗಳನ್ನ ಮಾತ್ರ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ರಾಷ್ಟ್ರಕವಿಯಾಗಿರ್ತಕ್ಕಂಥ ಕುವೆಂಪುರವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಮಹಾರಾಜ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣ ಚಳವಳಿ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇತ್ತು. ಕರ್ನಾಟಕದ ಏಕೀಕರಣ ಚಳವಳಿಯ ಪರವಾಗಿ ಕೆಲವರಿದ್ದರು, ವಿರುದ್ಧವಾಗಿಯೂ ಕೆಲವರಿದ್ದರು. ಅಂದಿನ ಮುಖ್ಯಮಂತ್ರಿಯಾಗಿದ್ದಂಥ ಕೆ ಸಿ ರೆಡ್ಡಿ ಅವರು ಏಕೀಕರಣದ ಪರವಾಗಿರಲಿಲ್ಲ. ಆದರೆ ಕುವೆಂಪುರವರು ಬಹಿರಂಗವಾಗಿ ಒಂದು ಸೆಮಿನಾರ್ನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣದ ಪರವಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಕರ್ನಾಟಕ ಏಕೀಕರಣ ಆಗಲೇಬೇಕು ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಅದರಿಂದ ಸರ್ಕಾರಿ ಸಂಬಳ ತೆಗೆದುಕೊಳ್ತಾ ಇರತಕ್ಕಂಥ ಒಬ್ಬ ಮೇಷ್ಟ್ರು ಏಕೀಕರಣ ಆಗಬೇಕು ಅನ್ನೋಂಥ ಒಂದು ನಿಲುವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸರ್ಕಾರದ ಸ್ಥಾಪಿತ ಕಾನೂನುಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ಅವರಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ಯಾಕೆ ತೆಗೆದುಕೊಳ್ಳಬಾರ್ದು, ನೀವೇಕೆ ಸರ್ಕಾರದ ಒಂದು ನೀತಿ ನಿಲುವನ್ನು ಪ್ರಕಟಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಸಾಹಸಕ್ಕೆ ಕೈ ಹಾಕಿದ್ರಿ ಅಂತಕ್ಕಂಥ ಮಾತನ್ನು ಕೇಳಿ ಅವರಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ಕುವೆಂಪು ಹೇಳಿ ಕೇಳಿ ಭಾಳ ಪ್ರತಿಷ್ಠೆಯ ಮತ್ತು ಸ್ವಾಭಿಮಾನದ ಮನುಷ್ಯ, ಅದಕ್ಕೆ ಅವರು ಏನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಒಂದು ಕವನವನ್ನೇ ರಚನೆ ಮಾಡಿ ಕೆ ಸಿ ರೆಡ್ಡಿ ಅವರಿಗೆ ಕಳಿಸ್ತಾರೆ. ಅವರು ಅಂದಿನ ಮುಖ್ಯಮಂತ್ರಿಗಳಿಗೆ ಅವರಿಗೆ ಒಂದು ಸರ್ಕಾರ ಅಂದರೆ ಹೇಗಿರಬೇಕು, ಮಂತ್ರಿ ಅಂದರೆ ಹೇಗಿರಬೇಕು, ಮುಖ್ಯಮಂತ್ರಿ ಅಂದರೆ ಹೇಗಿರಬೇಕು ಅಂತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಕವನ ಅದು. ಅದರ ಕೆಲವೇ ಸಾಲುಗಳನ್ನು ಓದ್ತೇನೆ. ಒಂದು ಸರ್ಕಾರ, ಮಂತ್ರಿ ಮತ್ತು ಮುಖ್ಯಮಂತ್ರಿ ಹೇಗಿರಬೇಕು ಅಂದರೆ, ಅವರು ಕುವೆಂಪುರವರ ಮಾತುಗಳಿದು, ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ, ಇಂದು ಬಂದು ನಾಳೆ ಪೇಪ ಮಂತ್ರಿಮಂಡಲ ಒಲ್ತು ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಬಂದು ನಾಳೆ ಹೋಗ್ತಕ್ಕಂಥ ಮಂತ್ರಿಮಂಡಲದ ಬಗ್ಗೆ ನನಗೆ ಯಾವ ಕಾಳಜಿನೂ ಇಲ್ಲ, ನನ್ನ ಮಂತ್ರಿಮಂಡಲ ಅಂದರೆ ಇಂಥವರೆಲ್ಲ ಇರತಕ್ಕಂಥ ಮಂತ್ರಿಮಂಡಲ ಅನ್ನೋ ಉತ್ತರವನ್ನು ಕೊಡ್ತಾರೆ. ಅಲ್ಲಿಗೆ ಕೆ ಸಿ ರೆಡ್ಡಿಯವರು ಆ ವಿಷಯವನ್ನು ಸಮಾಪ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾವುದೇ ಒಂದು ರಾಜಕೀಯ ಪಕ್ಷವೂ ಕೂಡ ಮಾಡಲಿಕ್ಕಾಗದೇ ಇರುವಂಥ ಕೆಲಸವನ್ನು ಕುವೆಂಪುರವರು ಬರೇ ಒಂದು ಕವನದ ಮುಖಾಂತರ ಅಂದಿನ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ಸಂದರ್ಭ ಬರ್ತದೆ, ಮತ್ತೆ ಕುವೆಂಪುರವರು ಪ್ರಾಧ್ಯಾಪಕರಾಗಿರ್ತಾರೆ. ಜಯಚಾಮರಾಜ ಒಡೆಯರ್ ಅವತ್ತು ಯುವರಾಜನಾಗಿರ್ತಕ್ಕಂಥವ್ರು ಯುವಕರಾಗಿರ್ತಾರೆ, ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಅದೇ ಕಾಲೇಜಿನಲ್ಲಿ. ಆ ಸಂದರ್ಭದಲ್ಲಿ ಒಂದು ಪದ್ಧತಿ ಏನೆಂದರೆ, ರಾಜರ ನಾಡಿನ ಮಹಾರಾಜರ ಮಗ, ಹಾಗಾಗಿ ಎಲ್ಲ ಮೇಷ್ಟ್ರುಗಳು ಬಂದು ಪಾಠ ಶುರು ಮಾಡಿ ನಂತರ ಆ ಯುವರಾಜರು ಕ್ಲಾಸ್ ರೂಮಿಗೆ ಎಂಟ್ರ್ ಆಗತಕ್ಕಂಥದ್ದು, ಮೇಷ್ಟ್ರು ಸೇರಿದಂತೆ ಎಲ್ಲರೂ ಎದ್ದು ನಿಂತು ರಾಜರಿಗೆ ಗೌರವ ಸೂಚಿಸಿ ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಕುವೆಂಪುರವರು ಪಾಠ ಕನ್ನಡ ಪಾಠ ಮಾಡುವಂಥ ಸಂದರ್ಭದಲ್ಲಿ ಒಂದು ಷರತ್ತು ಹಾಕ್ತಾರೆ, ನಾನು ಪಾಠ ಮಾಡುವ ಕ್ಲಾಸ್ನಲ್ಲಿ ನಾನು ಪಾಠ ಮಾಡಬೇಕು ಅಂದರೆ ಸಾಮಾನ್ಯ ಒಬ್ಬ ಬಾಲಕ ಇರ್ಬೋದು, ನಾಡಿನ ಯುವರಾಜ ಅಥವಾ ಮಹಾರಾಜ ಇರ್ಬೋದು, ವಿದ್ಯಾರ್ಥಿ ಆಗಿದ್ದರೆ ನನಗಿಂತ ಮೊದಲು ಬಂದು ಅವರು ಕ್ಲಾಸ್ನಲ್ಲಿ ಕೂತ್ಕೊಳ್ಬೇಕು, ನಾನು ಬಂದಾಗ ರಾಜರೂ ಸೇರಿದಾಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಎದ್ದು ನಿಂತರೆ ಮಾತ್ರ ನಾನು ಪಾಠ ಮಾಡ್ತೇನೆ, ಇಲ್ಲದೆ ಹೋದರೆ ನಾನು ಪಾಠ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅನಿವಾರ್ಯವಾಗಿ ಅಂದಿನ ಯುವರಾಜರಾಗಿದ್ದಂಥ ಜಯಚಾಮರಾಜ ಒಡೆಯವರು ಕೂಡ ಎದ್ದು ನಿಲ್ಲುವಂಥ ಕೆಲಸ ಮಾಡಬೇಕಾಗ್ತದೆ. ಮತ್ತು ಮನೆಯವರಿಗೆ ಒಂದು ಕನ್ನಡದಲ್ಲಿ ಭಾಷೆಯಲ್ಲಿ ಅವರು ಸ್ವಲ್ಪ ದುರ್ಬಲರಾಗಿರ್ತಾರೆ, ಆಗ ಅರಮನೆಯಿಂದ ಅವರಿಗೆ ಒಂದು ಸಂದೇಶ ಬರ್ತದೆ ಕುವೆಂಪುರವರಿಗೆ, ನೀವು ಅರಮನೆಗೆ ಬಂದು ನಮ್ಮ ಯುವರಾಜರಿಗೆ ಮನೆ ಪಾಠ ಹೇಳ್ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಕುವೆಂಪುರವರು, ನನಗೆ ಸರ್ಕಾರ ಸಂಬಳ ಕೊಡ್ತಾ ಇರೋದು, ಕ್ಲಾಸ್ನಲ್ಲಿ ಕಾಲೇಜಿನಲ್ಲಿ ಪಾಠ ಮಾಡಲಿಕ್ಕೆ ಹೊರತಾಗಿ ಮನೆ ಪಾಠ ಮಾಡಲಿಕ್ಕೆ ನನಗೆ ಸಂಬಳ ಕೊಡ್ತಾ ಇಲ್ಲ. ರಾಜರಿರ್ಬೋದು, ಯುವರಾಜರಿರ್ಬೋದು, ಯಾರೇ ಇರ್ಬೋದು, ಕ್ಲಾಸ್ನಲ್ಲಿ ಪಾಠ ಕೇಳಬೇಕೆ ಹೊರತು ಮನೆ ಪಾಠಕ್ಕೆ ನಾನು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಂಥ ಒಂದು ನಿಲುವಿನಿಂದಾಗಿ ಇಡೀ ರಾಜ್ಯದ ಒಂದು ಧೋರಣೆ ಬದಲಾಗುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಕುವೆಂಪು ಕರ್ತರಾಗ್ತಾರೆ. ನಂತರ ಅದರ ಪರಿಣಾಮವನ್ನು ಅವರು ಎದುರಿಸ್ತಾರೆ. ಒಂದು ಅವಧಿಗೆ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಯಾದಂಥ
ಕುವೆಂಪುರವರು ತಮ್ಮ ಕಾರ್ಯಶೈಲಿಯಿಂದಲೇ ಜಗತ್ಪ್ರಸಿದ್ಧಿಯಾಗಿರ್ತಾರೆ, ಕವನದಿಂದ ಸಾಹಿತ್ಯದಿಂದ ಜಗತ್ಪ್ರಸಿದ್ಧಿಯಾಗಿರ್ತಾರೆ. ಆದರೆ ಯುವರಾಜನಿಗೆ ಮನೆಪಾಠ ಹೇಳಲಿಲ್ಲ. ಯುವರಾಜ ಕ್ಲಾಸ್ನಲ್ಲಿ ಮೊದಲೇ ಹೋಗಿ ಎದ್ದು ನಿಲ್ಲಬೇಕು ಮೇಷ್ಟ್ರು ಬಂದಾಗ ಅಂತ ಹೇಳಿದರು ಅನ್ನೋ ಕಾರಣಕ್ಕೆ ಅವರಿಗೆ ವಿಶ್ವವಿದ್ಯಾಲಯದ ಉಪಕಲತ್ವೀಯ ಎರಡನೇ ಅವಧಿ ಸಿಗೋದಿಲ್ಲ. ಅದರಿಂದಾಗಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ನಷ್ಟ ಆಯಿತೇ ಹೊರತಾಗಿ ಕುವೆಂಪುರು ಅವ್ರಿಗೆ ಯಾವುದೂ ನಷ್ಟ ಆಗಲಿಲ್ಲ. ಹಾಗಾಗಿ ಸಾಹಿತ್ಯದ ಕ್ಷೇತ್ರದಲ್ಲಿ ಈ ರೀತಿಯ ಕೆಲಸ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಇದೂ ಕೂಡ ಒಂದು ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಬಲಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ಘಟನಾವಳಿಗಳು ಅನ್ನತಕ್ಕಂಥ ಮಾತನ್ನು ಅದೂ ಕೂಡ ಪೂರ್ವಕವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಾವು ವಿದ್ಯಾರ್ಥಿಗಳಾಗಿದ್ದಾಗ ರಾಜಕಾರಣದಲ್ಲಿ ಅಂಬೆಗಾಲಿಡ್ತಾ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಾಳ ಪ್ರಮುಖವಾದಂಥ ಮೂರು ಚಳವಳಿಗಳು 80ರ ದಶಕದ ಆರಂಭದಲ್ಲಿ ನಡೆದವು. ಒಂದು ರೈತ ಚಳವಳಿ, ಇನ್ನೊಂದು ದಲಿತ ಚಳವಳಿ, ಮತ್ತೊಂದು ಗೋಕಾಕರ ನೇತೃತ್ವದ ಗೋಕಾಕ್ ಚಳವಳಿ. ಭಾಷೆ ಸಂಬಂಧಪಟ್ಟಾಗೆ, ದಲಿತರಿಗೆ ಸಂಬಂಧಪಟ್ಟಾಗೆ ಮತ್ತು ರೈತರಿಗೆ ಸಂಬಂಧಪಟ್ಟಾಗೆ ಮೂರು ಚಳವಳಿಗಳು ನಡೆದವು. ಆವತ್ತು ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂಥ ರೈತ ಚಳವಳಿಯ ಕಾರಣದಿಂದಾಗಿ ನಾಡಿನ ಪ್ರತಿಯೊಬ್ಬ ರೈತರಿಗೆ, ಯಾರು ಭೂತಾಯಿಯ ಮಕ್ಕಳಿದ್ದಾರೆ, ಶ್ರಮಜೀವಿಗಳಿದ್ದಾರೆ, ಅನ್ನದಾತರಿದ್ದಾರೆ, ಅವರಿಗೆ ಗೌರವ ಮತ್ತು ಮಾನ್ಯತೆ ಸರ್ಕಾರಿ ವಲಯದಲ್ಲಿ ಮತ್ತು ರಾಜಕಾರಣದ ವಲಯದಲ್ಲಿ ಸಿಗಲಿಕ್ಕೆ ಕಾರಣವಾದಂಥ ಒಂದು ಸಂದರ್ಭ ಏನಾರು ಇದ್ದರೆ ಆ ಸಂದರ್ಭದಲ್ಲಿ ನಡೆದಂಥ ರೈತ ಚಳವಳಿ. ಅದರಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ಇರ್ಬೋದು, HS ರುದ್ರಪ್ಪನವರು ಇರ್ಬೋದು, ಶಂಕರಿ ಕೊಪ್ಪನವರು ಇರ್ಬೋದು, MD ಸುಂದರೇಶ್ ಅವರು ಇರ್ಬೋದು, ಅಥವಾ ಅನೇಕ ಅವ್ರ ಜೊತೆ ಭಾಗವಹಿಸಿರ್ತಕ್ಕಂಥ ಅನೇಕ ಇವತ್ತು ನಮ್ಮೊಟ್ಟಿಗೆ ಇಲ್ಲದೆ ಇರತಕ್ಕಂಥ ನಾಯಕರುಗಳು ಯಾರಿದ್ದಾರೆ, ಅವರೆಲ್ಲರ ಕಾರಣದಿಂದಾಗಿ ಇಡೀ ಸರ್ಕಾರ ರೈತರ ಬಗ್ಗೆ ಯೋಚನೆ ಮಾಡುವಂಥ ಒಂದು ರೀತಿಯನ್ನೇ ಬದಲಾಯಿಸಿರ್ತಕ್ಕಂಥ ಉದಾಹರಣೆಯನ್ನು ಕೂಡ ರೈತ ಚಳುವಳಿಯ ಮುಖಾಂತರ ಮಾಡ್ಬೋದು. ಗೋಕಾಕ್ ಚಳುವಳಿಯ ಪರಿಣಾಮ ಏನಾಯಿತು ಅಂದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ, ಮಾನ್ಯತೆ ಮತ್ತು ಪ್ರಾಥಮಿಕ ಒಂದು ಸಿಗ್ತಾ ಇರಲಿಲ್ಲ, ಆದ್ಯತೆ ಸಿಗ್ತಾ ಇರಲಿಲ್ಲ. ಆದರೆ ಗೋಕಾಕ್ ಚಳುವಳಿಯ ಪರಿಣಾಮ, ಡಾಕ್ಟರ್ ರಾಜ್ಕುಮಾರ್ ಅದರ ನೇತೃತ್ವ ವಹಿಸಿದಂಥ ಪರಿಣಾಮವಾಗಿ ಕನ್ನಡಕ್ಕೆ ಮೊದಲೇ ಆದ್ಯತೆ ಸಿಗುವಂಥ ಅನಿವಾರ್ಯ ಸ್ಥಿತಿಯನ್ನು ಸರ್ಕಾರದ ಮೇಲೆ ತಂದಿರತಕ್ಕಂಥದ್ದು ಕನ್ನಡ ಚಳುವಳಿಗಳು ಕೂಡ. ಅದೇ ರೀತಿ ದಲಿತ ಚಳುವಳಿಯ ಕಾರಣದಿಂದಾಗಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಬಂದು ಅನೇಕ ಕಾನೂನುಗಳು ದಲಿತರ ಪರವಾಗಿರತಕ್ಕಂಥ ಕಾನೂನುಗಳ ರಚನೆ ಆಗಲಿಕ್ಕೂ ಕೂಡ ದಲಿತ ಚಳುವಳಿ ದೊಡ್ಡದಾಗಿರತಕ್ಕಂಥ ಕೊಡುಗೆಯನ್ನು ಕೊಡ್ತು. ಅದೇ ರೀತಿ ನಾವು ವಿರುದ್ಧ ಮಾಡ್ಬೋದು ಅಂದರೆ ಮಂಡಲ್ ಕಮಿಷನ್ನ ಜಾರಿ ಕೊಡಬೇಕು ಅಂತ VP ಸಿಂಗ್ ಅವರ ನೇತೃತ್ವ ಸಂದರ್ಭದಲ್ಲಿ ನಡೆದಂಥ ಚಳುವಳಿಯ ಪರಿಣಾಮವಾಗಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡುವಂಥ ಮತ್ತು ಅಧಿಕಾರ ವಿಕೇಂದ್ರೀಕರಣ ಆದಂಥ ಸಂದರ್ಭದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಆ ರೀತಿಯ ಒಂದು ಮಾನ್ಯತೆ ಸಿಗುವಂಥ ಕೆಲಸವನ್ನು ಕೂಡ ಆಗಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಇತ್ತೀಚಿನ ಒಂದು ಉದಾಹರಣೆ ಕೊಡಬೇಕು ಅಂದರೆ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಚಳುವಳಿ. ಆ ಸಂದರ್ಭದಲ್ಲಿದ್ದಂಥ ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿಯಾ ಎಗೇನೆಸ್ಟ್ ಕರಪ್ಷನ್ ಅಂತಕ್ಕಂಥ ಹೆಸರಿನಲ್ಲಿ ನಡೆದಂಥ ದೊಡ್ಡ ಚಳುವಳಿಯ ಪರಿಣಾಮವಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರದ ಸಚಿವರುಗಳು ಮತ್ತು ಸಿವಿಲ್ ಸೊಸೈಟಿಯ ಮುಖ್ಯಸ್ಥರು ಎಲ್ಲ ಸೇರಿ ಒಂದು ಕಾನೂನನ್ನು ರಚನೆ ಮಾಡಲಿಕ್ಕೆ, ಇಬ್ಬರು ಜಂಟಿಯಾಗಿ ಒಂದು ಕಾನೂನು ರಚನೆ ಮಾಡಲ ಪ್ರಕ್ರಿಯೆಯನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಅದರ ಆಧಾರದ ಮೇಲೆ ಭಾರತದ ಸಂಸತ್ತು ಲೋಕಪಾಲ ಮಸೂದೆಯನ್ನು ಅಂಗೀಕರಿಸಿರ್ತಕ್ಕಂಥದ್ದು ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸಮಾಜ ಸುಧಾರಣೆಯ ಅಥವಾ ಕಾನೂನಲ್ಲಿ ಸುಧಾರಣೆ ಆಗಬೇಕಾದಂಥ ಭ್ರಷ್ಟಾಚಾರವನ್ನು ನಿಗ್ರಹಿಸಲಿಕ್ಕೆ ಮಾಡಿದಂಥ ಕೆಲಸಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ಘಟನೆಗಳು. ಇತ್ತೀಚಿನ ಈ ಕೆಲವು ಘಟನೆಗಳು ಮತ್ತು ಚಳುವಳಿಗಳ ಮುಖಾಂತರ ಒಂದು ರಾಜಕೀಯ ಪಕ್ಷ ಮಾಡಬಹುದಾದಂಥ ಕೆಲಸ ಅಥವಾ ಒಂದು ಸಂಸದೀಯ ವ್ಯವಸ್ಥೆ ಮಾಡಬಹುದಂಥ ಕೆಲಸದಲ್ಲಿ ಇವರೂ ಕೂಡ ಭಾಗವಹಿಸಿರೋದ್ರಿಂದ ಇವರೆಲ್ಲರೂ ಕೂಡ ಸಾಂಸ್ಕೃತಿಕ ವಲಯದಲ್ಲಿ ಬರ್ತಕ್ಕಂಥವ್ರು. ಸಾಂಸ್ಕೃತಿಕ ವಲಯದಲ್ಲಿ ಇವರು ಬರ್ತಕ್ಕಂಥವ್ರ ಕಾರಣದಿಂದಾಗಿ ಇದೇ ಕಾರಣಕ್ಕೆ ನಾನು ಸಾಂಸ್ಕೃತಿಕ ರಾಜಕಾರಣ ಅಥವಾ ಸಾಂಸ್ಕೃತಿಕ ಪ್ರಜಾಪ್ರಭುತ್ವ ಅಂದರೆ ಬರೀ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು, ಚುನಾಯಿತ ಪ್ರತಿನಿಧಿಗಳು ಇವರಷ್ಟೇ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥರಲ್ಲ. ಜನಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಇದೇ ರೀತಿಯ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಿವೇದನೆ ಮಾಡ್ತಾ, ಈ ಕೆಲಸವನ್ನು ಸಹಸ್ರಾರು ವರ್ಷಗಳಿಂದ ಬುದ್ಧ ಮಾಡಿದ್ದಾರೆ, ಬಸವ ಮಾಡಿದ್ದಾರೆ, ವಿವೇಕಾನಂದ ಮಾಡಿದ್ದಾರೆ, ನಾರಾಯಣ ಗುರುಗಳು ಮಾಡಿದ್ದಾರೆ, ಗುರುನಾನಕ್ ಮಾಡಿದ್ದಾರೆ, ರಾಜಾರಾಮ್ ಮೋಹನ್ ರಾಯ್ ಸತಿ ಸಹಗಮನದ ವಿರುದ್ಧ ದೊಡ್ಡ ಚಳುವಳಿಯನ್ನು ಮಾಡಿದ್ದರಿಂದಾಗಿ ಸತಿ ಸಹಗಮನದ ವಿರುದ್ಧ ಒಂದು ಕಾನೂನು ಬ್ರಿಟಿಷರ ಕಾಲದಲ್ಲೇ ದೇಶದಲ್ಲಿ ರಚನೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳು ಇದ್ದಾವೆ. ಹಾಗಾಗಿ ನಾಡನ್ನು ಸಂಸದೀಯ ಪ್ರಜಾಪ್ರಭುತ್ವ ಒಂದು ಯಶಸ್ವಿಯಾದಂಥ ಪ್ರಯೋಗಶಾಲೆ ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ಸಮಾಜದ ಬೇರೆ ಬೇರೆ ವರ್ಗದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಇವರೆಲ್ಲರೂ ಕೂಡ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳು ಮಾಡ್ತಾ ಇರತಕ್ಕಂಥ ಕೆಲಸ. ಆಗಾಗ ಪೂಜ್ಯ ಪಂಡಿತಾರಾಧ್ಯ ಸ್ವಾಮಿಗಳು ಮತ್ತು ಅನೇಕ
ಮಠಮಾನ್ಯಗಳು ಕರ್ನಾಟಕದಲ್ಲಿ ಏನಿದ್ದಾವೆ ಇವರೆಲ್ಲರೂ ಕೂಡ ಒಂದು ಕರ್ನಾಟಕದಲ್ಲಿರುವಂಥ ಸರ್ಕಾರ ಮಾಡುವಂಥ ಕೆಲಸಕ್ಕಿಂತ ಹೆಚ್ಚಿನ ಕೆಲಸವನ್ನು ಅನ್ನದಾಸೋಹ ಮತ್ತು ಅಕ್ಷರದಾಸೋಹದ ವಿಚಾರದಲ್ಲಿ ವಿಶೇಷವಾಗಿ ಶಿವಶರಣರನ್ನು ಮತ್ತು ಶರಣ ಸಂಸ್ಕೃತಿಯನ್ನು ನಾಡಿನಲ್ಲಿ ಪ್ರಸಾರ ಮಾಡ್ತಾ ಇರತಕ್ಕಂಥವ್ರು ಮಾಡಿದ್ದಾರೆ. ಇವರುಗಳು ಮಾಡ್ತಾ ಇರತಕ್ಕಂಥ ಕೆಲಸ ಯಾವುದೇ ಒಂದು ಸರ್ಕಾರ ಮಾಡಿರುವಂಥ ಕೆಲಸಕ್ಕಿಂತ ಕಡಿಮೆ ಇಲ್ಲ. ವಿಶೇಷವಾಗಿ ರಂಗಭೂಮಿಯ ವಿಚಾರದಲ್ಲಿ, ಸಾಹಿತ್ಯ ಕಲೆ ವಿಚಾರದಲ್ಲಿ ಸಾಣೆಹಳ್ಳಿಯ ಶ್ರೀಗಳು ಮಾಡ್ತಾ ಇರುವಂಥ ಕೆಲಸ ಯಾವುದೇ ಒಂದು ಸರ್ಕಾರದ ಒಂದು ಇಲಾಖೆ ಮಾಡ್ತಾ ಇರೋದಕ್ಕಿಂತ ಅಥವಾ ಒಂದು ಸರ್ಕಾರ ಮಾಡ್ತಾ ಇರುವಂಥ ದೊಡ್ಡಕ್ಕಿಂತ ದೊಡ್ಡ ಕೆಲಸವನ್ನು ಪೂಜ್ಯ ಶ್ರೀಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ, ಇವರೆಲ್ಲರೂ ಕೂಡ ಈ ಆಡಳಿತ ವ್ಯವಸ್ಥೆಯ ಭಾಗ ಅಲ್ವಾ? ಇವರೆಲ್ಲರೂ ಕೂಡ ಜನಸಾಮಾನ್ಯರ ಅಭಿಪ್ರಾಯ ರೂಪಿಸ್ತಕ್ಕಂಥದ್ರಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇಲ್ವಾ? ಇವರೆಲ್ಲರೂ ಕೂಡ ಈ ದೇಶದ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಬಲಗೊಳ್ಳಲಿಕ್ಕೆ ತಮ್ಮದೇ ಆದಂಥ ಕ್ಷೇತ್ರಗಳಲ್ಲಿ ಕಾಣಿಕೆ ಕೊಡ್ತಾ ಇಲ್ವೋ? ಹಾಗಾಗಿ ಈ ಸಾಂಸ್ಕೃತಿಕವಾದಂಥ ಕೆಲಸಗಳ ಮುಖಾಂತರ ಕೆಲಸ ಮಾಡುವಂಥವ್ರು ಕೂಡ ಈ ಸಾಂಸ್ಕೃತಿಕ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಲಿಕ್ಕೆ ತಮ್ಮದೇ ಆದಂಥ ಕಾಣಿಕೆಯನ್ನು ಸಹಸ್ರಾರು ವರ್ಷಗಳಿಂದ ಕೊಟ್ಟಿರೋದ್ರಿಂದ, ಮತ್ತು ಬುದ್ಧನ ಕಾಲದಲ್ಲಿ ಪ್ರಯೋಗವಾದಂಥ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ನಮ್ಮ ಅನುಭವ ಮಂಟಪದ ಪ್ರಯೋಗದ ಮುಖಾಂತರ ಇಡೀ ಪ್ರಪಂಚದಲ್ಲಿಯೇ ಮೊದಲನೇ ಬಾರಿಗೆ ರಚನೆಯಾದಂಥ ಒಂದು ಸಂಸದೀಯ ವ್ಯವಸ್ಥೆಯು ಕೂಡ ಇವತ್ತಿನ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಮುಖ್ಯ ಕಾರಣ ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ, ಮೈನಮಾರ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಚೀನಾ ದೇಶದಲ್ಲಿ ನಡೀತಾ ಇರುವಂಥ ಘಟನಾವಳಿಗಳನ್ನು, ರಷ್ಯಾ ದೇಶದಲ್ಲಿ ನಡೀತಾ ಇರುವಂಥ ಘಟನಾವಳಿಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವ ಭದ್ರವಾಗಿರ್ತಕ್ಕಂಥ ಬುನಾದಿಗೆ ಕಾರಣ ನಮಗೆ ಇರತಕ್ಕಂಥ ಭವ್ಯವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಪರಂಪರೆಯೂ ಕೂಡ ದೊಡ್ಡ ಕಾಣಿಕೆ ಕೊಟ್ಟಿದೆ. ಹಾಗಾಗಿ ಬುದ್ಧನಿಂದ ಹಿಡಿದು ಮಹಾವೀರರಿಂದ ಹಿಡಿದು ಬಸವನಿಂದ ಹಿಡಿದು ಅನೇಕರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಆ ಪರಂಪರೆಯನ್ನು ಮುಂದುವರಿಸ್ತಾ ಇರತಕ್ಕಂಥ ಸಾಣೆಹಳ್ಳಿ ಶ್ರೀಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಶ್ರೀಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ನಮ್ಮ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥ ಗೋಪಾಲ್ಗೌಡರಿಗೆ ಮತ್ತು ನಮ್ಮ ಪ್ರತಿನಿಧಿ ಚಿಕ್ಕಮಗಳೂರಿನ ಪ್ರತಿನಿಧಿಯು ಮತ್ತು ಕೇಂದ್ರದ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಸಹೋದರಿ ಶೋಭಾ ಕರಂದ್ಲಾಜೆಯವರಿಗೂ ನನ್ನ ಪ್ರಣಾಮಗಳನ್ನು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಬಿ ಎಲ್ ಶಂಕರ್ ಇವರಿಗೆ ಧನ್ಯವಾದಗಳು.